ಎಲ್ಲ ಪಡೆಗಳು ಅತ್ಯಂತ ಯಶಸ್ವಿಯಾಗಿ ಈ ಒಂದು ಪರೇಡ್ ಅನ್ನು ನೆರವೇರಿಸ್ತಾ ಇದ್ದಾರೆ. ಪರೇಡ್ ಕಮಾಂಡರ್ ಹಾಗೂ ಸಹಾಯಕ ಪರೇಡ್ ಕಮಾಂಡರ್ ಇವರಿರುವ ನೇತೃತ್ವದಲ್ಲಿ ಈಗ ಪರೇಡ್ ಮುಖ್ಯ ವೇದಿಕೆಯತ್ತ. ಈಗ ಮೊದಲನೇ ತಂಡವಾಗಿ ಬರ್ತಾ ಇದೆ ಡಿಆರ್ ಘಟಕ ಕಲಬುರಗಿ ಜಿಲ್ಲೆ ಶ್ರೀ ದುರ್ಗಮ್ ಸಿಂಹ ಆರ್ಎಸ್ಐ ಡಿಆರ್ ಘಟಕ. ಇದೀಗ ಶ್ರೀ ರಾಘವೇಂದ್ರ ಲಮಾಣಿ ಆರ್ಎಸ್ಐ ಅವರ ನಾಯಕತ್ವದಲ್ಲಿ ಸಿಆರ್ ಘಟಕ ಕಲಬುರಗಿ ಮಾನ್ಯರಿಗೆ ಧ್ವಜಕ್ಕೆ ಗೌರವವನ್ನು ಸಲ್ಲಿಸಿ ಮುಂದೆ ಸಾಗ್ತಾ ಇದೆ. ಈಗ ನಂತರದಲ್ಲಿ ಕೆಎಸ್ಆರ್ಪಿ ಆರನೇ ಪಡೆ ಕಲಬುರಗಿ ದತ್ತು ಕಾಂಬಳೆ ಇವರ ಒಂದು ನೇತೃತ್ವದ ಪಡೆ. ಇವರ ನಂತರ ಸಿವಿಲ್ ಕಲಬುರಗಿ ಜಿಲ್ಲೆ ಶ್ರೀ ಚಂದ್ರರೆಡ್ಡಿ ಆರ್ಎಸ್ಐ ಕಲಬುರಗಿ ಜಿಲ್ಲೆಯವರ ನೇತೃತ್ವದಲ್ಲಿ ಇದೀಗ ಸನ್ಮಾನ್ಯ ಮುಖ್ಯಮಂತ್ರಿಗಳ ವಿಭಾಗದಲ್ಲಿ ನಡೆಯಿತು. ಇವರ ನಂತರ ಸಿವಿಲ್ ಕಲಬುರಗಿ ನಗರ ಶ್ರೀ ಬಸವರಾಜ ಪಿಎಸ್ಐ ವಿಶ್ವವಿದ್ಯಾಲಯ ಪೊಲೀಸ್ ಠಾಣೆ ಕಲಬುರಗಿ ನಗರ. ಸೆಪ್ಟೆಂಬರ್ 17 ಕಲ್ಯಾಣ ಕರ್ನಾಟಕ ಜನತೆಯ ಪಾಲಿಗೆ ಮರೆಯಲಾಗದ ಮಹಾನ ದಿನ. ಆಪರೇಷನ್ ಪೋಲೋ ಹೆಸರಿನ ಪೊಲೀಸ್ ಕಾರ್ಯಾಚರಣೆಯ ಮೂಲಕ ರಾಜ್ಯ ಪ್ರಭುತ್ವದಿಂದ ಪ್ರಜಾಪ್ರಭುತ್ವಕ್ಕೆ ವಿಲೀನವಾದ ಸುದಿನ. ದೇಶಕ್ಕೆ 1947 ಆಗಸ್ಟ್ 15 ಸ್ವಾತಂತ್ರ್ಯ ಸಿಕ್ಕರೆ ಕಲ್ಯಾಣ ಕರ್ನಾಟಕ ಭಾಗ ಬಿಡುಗೊಂಡಿತ್ತು. ಬರೋಬ್ಬರಿ 1 ವರ್ಷ 1 ತಿಂಗಳು. ಭೂದೇವಿಯ ಮಕುಟದ ನವಮಣಿಯ ಗಂಧಕ ಚಂದದ ವನ್ನಿನ ಗಣಿಯ ರಾಘವ ಮಧುಸೂದನದ ಬಟಲಿಸಿದ ಭಾರತ ಜನನಿಯ ತನುಜಾಪೆ ಜನನಿಯ ಜೋಗುಳ ವೇದದ ಘೋಷ ಜನನಿಗೆ ಜೀವವು ನಿನ್ನಾವೇಶ ಹಸುರಿನ ಗಿರಿಗಳ ಸಾಲೆ ನಿನ್ನಯ ಪುರಾರ ವ್ಯಾಸರ ಮಂಗಳ ಧಾಮ ಕವಿಗೋಗಿಲೆಗಳ ಪುಣ್ಯಾರಾಮ ನಾನಕ ರಾಮಾನಂದ ಕಬೀರ ಭಾರತ ಜನನಿಯ ತನುಜಾತಿ ಚಿನ್ನಬೀಡೆ ಕೃಷ್ಣ ಶರಾವತಿ ತುಂಗ ಮುಖ್ಯಮಂತ್ರಿಗಳು ಐತಿಹಾಸಿಕ ಕಲ್ಯಾಣ ಕರ್ನಾಟಕ ಉತ್ಸವದ ಧ್ವಜಾರೋಹಣ ನೆರವೇರಿಸಿದರೆ ಎಲ್ಲರೂ ಕೂಡ ಎದುರೆಂದು ಗೌರವಿಸಿದ ಕ್ಷಣ. ಸನ್ಮಾನ್ಯ ಮುಖ್ಯಮಂತ್ರಿಗಳಿಂದ ಇದೀಗ ಧ್ವಜಾರೋಹಣ. ಕವಾಯತಿನಲ್ಲಿ ಭಾಗವಹಿಸಿರ್ತಕ್ಕಂಥ ವಿವಿಧ ಪಡೆಗಳ ಪರಿವೀಕ್ಷಣೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು ಆಹ್ವಾನಿಸಲು ಪರೇಡ್ ಕಮಾಂಡರ್ ಈಗ ಪರೇಡ್ ಕಮಾಂಡರ್ ಅವರ ಆಹ್ವಾನ ಕೋಟಿ ರೂಪಾಯಿಗಳನ್ನು ವ್ಯಯಿಸಲಾಗಿದೆ. ಕಲ್ಯಾಣ ಕರ್ನಾಟಕ ಭಾಗದ 7 ಜಿಲ್ಲೆಗಳಲ್ಲಿ ಒಟ್ಟು 1100 ಅರಿವು ಕೇಂದ್ರಗಳಿದ್ದು ಇವುಗಳ ಪೈಕಿ 1021 ಗ್ರಂಥಾಲಯಗಳನ್ನು ಡಿಜಿಟಲ್ ಗ್ರಂಥಾಲಯಗಳನ್ನಾಗಿ ಮೇಲ್ದರ್ಜೆಗೇರಿಸಲಾಗಿದೆ. ಸದರಿ ಅರಿವು ಕೇಂದ್ರಗಳಲ್ಲಿ ಒಟ್ಟು 12,33 ಲಕ್ಷ ಮಕ್ಕಳು ನೋಂದಣಿಯಾಗಿರುತ್ತಾರೆ. ಈ ಮೂಲಕ ಗ್ರಾಮೀಣ ವಿದ್ಯಾರ್ಥಿಗಳ ಭೌತಿಕ ಪ್ರಗತಿಗೆ ಪೂರಕವಾಗಿದೆ. ಉತ್ತಮ ಶಿಕ್ಷಣ ನೀಡುವ ಜೊತೆಗೆ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿಸುವ ಉದ್ದೇಶದಿಂದ
ಉದ್ಯೋಗ ಆವಿಷ್ಕಾರ ಯೋಜನೆಯನ್ನು ರೂಪಿಸಿದ್ದೇವೆ. ಇದರ ಅಡಿಯಲ್ಲಿ ಸುಮಾರು 10 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸುಮಾರು 25,000 ಮಕ್ಕಳಿಗೆ ಕಲಿಕೆ ಜೊತೆ ಕೌಶಲ್ಯ ಶಿಡಾಕ್ ಮತ್ತು ಇಂಡಸ್ಟ್ರಿ ಲಿಂಕೇಜ್ ಮುಖಾಂತರ ತರಬೇತಿ ನೀಡಲಾಗುತ್ತಿದೆ. ನಿರುದ್ಯೋಗಿ ಅಭ್ಯರ್ಥಿಗಳಿಗೆ ಉದ್ಯೋಗ ಆಧಾರಿತ ಕೌಶಲ್ಯ ನೀಡಲು ಕಲಬುರಗಿ ಮತ್ತು ಕೊಪ್ಪಳದ ತಳಕಲ್ನಲ್ಲಿ ಬಹು ಕೌಶಲ್ಯ ಅಭಿವೃದ್ಧಿ ಕೇಂದ್ರ ಸ್ಥಾಪಿಸಲಾಗುತ್ತಿದ್ದು ಮಂಡಳಿಯಿಂದ ತಲಾ 60 ಕೋಟಿ ರು ಹಣ ಮೀಸಲಿಟ್ಟಿದೆ. ಕಲಬುರಗಿಯಲ್ಲಿ ಮಾಹಿತಿ ತಂತ್ರಜ್ಞಾನ ಹಾಗೂ ಜೈವಿಕ ತಂತ್ರಜ್ಞಾನ ಇಲಾಖೆ ವತಿಯಿಂದ ಅತ್ಯಾಧುನಿಕ